ಪರಿಮಾಣ ಮೌಲ್ಯ ಮತ್ತು ದಿಕ್ಕನ್ನು ಹೊಂದಿರುವ ಪರಿಮಾಣವನ್ನು ಏನೆಂದು ಕರೀತಾರೆ ಸದಿಶ ಪರಿಮಾಣ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಜವದ ಮೂಲಮಾನ ಯಾವುದು ಮೀಟರ್ ಮತ್ತು ಸೆಕೆಂಡ್ ಋಣ ವೇಗೋತ್ಕರ್ಷವನ್ನು ಏನೆಂದು ಕರೆಯುತ್ತಾರೆ ವೇಗ ವೇಗಾಪರ್ಕಶ ವೇಗ ಪರ್ಕಶೆ ಭೂಮಿಯ ಗುರುತಾಕ್ಷಣೆಯಿಂದ ಉಂಟಾದ ವೇಗೋತ್ಕರ್ಷವನ್ನು ಯಾವ ಅಕ್ಷರದಿಂದ ಸೂಚಿಸುತ್ತಾರೆ ಅಂದರೆ ಜಿ ಭೂಮಿಯ ಗುರುತಾಕ್ಷಣೆಯಿಂದ ಉಂಟಾದ ವೇಗೋತ್ಕರ್ಷದ ಬೆಲೆ ಎಷ್ಟು ಅಂದರೆ 9.8 ಸೆಂಟಿಮೀಟರ್ ಗುರುತಾಕ್ಷಣೆಯಿಂದ ಉಂಟಾದ ವೇಗೋತ್ಕರ್ಷದ ಬೆಲೆ ಭೂಮಿಯ ಮೇಲೆ ಎಲ್ಲಿ ಗರಿಷ್ಠ ಆಗಿರುತ್ತದೆ ಅಂದರೆ ಧ್ರುವ ಪ್ರದೇಶದಲ್ಲಿ ಗುರುತಾಕ್ಷಣೆಯಿಂದ ಉಂಟಾದ ವೇಗೋತ್ಕರ್ಷದ ಬೆಲೆ ಭೂಮಿಯ ಮೇಲೆ ಎಲ್ಲಿ ಕನಿಷ್ಠ ಆಗಿರುತ್ತದೆ ಮಧ್ಯ ರೇಖೆ ಹತ್ತಿರ ಗುರುತಾಕ್ಷಣೆ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು ಐಸಾಕ್ ನ್ಯೂಟನ್ ನ್ಯೂಟನ್ನ ಎಷ್ಟನೆಯ ನಿಯಮ ಜಡತ್ವ ಬಗ್ಗೆ ವಿವರಿಸುತ್ತದೆ ಮೊದಲನೇ ನಿಯಮ ಚಲನ ಪರಿಣಾಮ ಮೊಮೆಂಟ್ ಮೂಲಮಾನ ಏನು ಅಂದರೆ ಕೆ ಜಿ ಎಮ್ ಎಸ್ ರಾಕೆಟ್ ನ್ಯೂಟನ್ ಎಷ್ಟನೇ ನಿಯಮ ಪ್ರಕಾರ ಚಲಿಸುತ್ತದೆ ಮೂರನೆಯ ನಿಯಮ ನೆಕ್ಸ್ಟ್ ಮೂಲಭೂತವಾದ ಬಲಗಳೆಲ್ಲ ತೀರ ದುರ್ಬಲವಾದ ಬಲ ಯಾವುದು ಅಂದರೆ ಗುರುತಾಕ್ಷಣೆ ಬಲ ಕೆಲಸದ ಏಕಮಾನ ಯಾವುದು ನೋಡ್ರಿ ಕೇಳಿದ್ದಾರೆ ಕೆಲಸದ ಏಕಮಾನ ಯಾವುದು ಜೋಲ್ ನ್ಯೂಟನ್ ಮೀಟರ್ ಕೆಲಸದ ಏಕಮಾನ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯನೆಂದು ಏನೆಂದು ಕರೆಯುತ್ತಾರೆ ಅಂದರೆ ಶಕ್ತಿ ತನ್ನ ಚಲನೆಯಿಂದ ಒಂದು ವಸ್ತು ಗಳಿಸುವ ಶಕ್ತಿ ಏನೆಂದು ಕರೆಯುತ್ತಾರೆ ಚಲನ ಶಕ್ತಿ ಗ್ರಹಿಸಲ್ಪಟ್ಟ ಶಕ್ತಿಯನ್ನು ಏನೆಂದು ಕರೆಯುತ್ತಾರೆ ಪ್ರಚಲನ ಶಕ್ತಿ ನ್ಯೂಟನ್ ಯಾವುದರ ಮೂಲಮಾನ ಬಲ ನೆಕ್ಸ್ಟ್ ನ್ಯೂಟನ್ ಸಾಮರ್ಥ್ಯದ ಮೂಲಮಾನ ಯಾವುದು ಅಂದರೆ ವ್ಯಾಟ್ ಅಲೆಗಳ ಪ್ರಸಾರವಾಗುವ ದಿಕ್ಕಿಗೆ ಬಲವಾದ ದಿಕ್ಕಿನಲ್ಲಿ ಮಾಧ್ಯಮದ ಕಣಗಳ ಕಂಪಿಸಿದ್ದರೆ ಅಂಥ ಅಲೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಆನ್ಸರ್ ಅಡ್ಡಲೆ 1135 ಅಲೆಗಳ ಪ್ರಸಾರವಾಗುವ ದಿಕ್ಕಿಗೆ ಸಮಾನಾಂತರವಾದ ದಿಕ್ಕಿನಲ್ಲಿ ಮಾಧ್ಯಮ ಕಣಗಳು ಕಂಪಿಸಿದರೆ ಅಂಥ ಅಲೆಗಳನ್ನು ಏನೆಂದು ಕರೆಯುತ್ತಾರೆ ನೀಳಲೆ ಶಬ್ದ ಪ್ರಸಾರವಾಗಲು ಅವಶ್ಯವಾದ ಮಾಧ್ಯಮ ಯಾವುದಂದರೆ ಗಾಳಿ ತರಂಗ ದೂರವನ್ನು ಸಂಕೇತಿಸಲು ಗ್ರೀಕ್ ಭಾಷೆ ಯಾವ ಅಕ್ಷರ ಬಳಸುತ್ತಾರೆ ಅಂದರೆ ಇದು ಲ್ಯಾಂಬ್ಡ 1138 ನೀರಿನೊಳಗೆ ವಸ್ತುಗಳ ಇರುವಿಕೆಯನ್ನು ಪತ್ತೆ ಹಚ್ಚಲು ಯಾವ ತಂತ್ರವನ್ನು ಬಳಸಲಾಗುತ್ತದೆ ಅಂದರೆ ಸೋನಾರ್ ಮನುಷ್ಯನ ಕಿವಿ ತಮಟೆ ಶಬ್ದ ಮೇಲೆ ಶಬ್ದ ಎಷ್ಟು ಸಮಯ ದೃಢವಾಗಿ ನಿಲ್ಲುತ್ತದೆ ಅಂದರೆ 1-1/10 ಸೆಕೆಂಡ್ 300 ಡಿಗ್ರಿ ಕೆ ಉಷ್ಣ ಕೇಳಿ ಸಾರಿ ಉಷ್ಣತೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಸೆಂಟಿಮೀಟರ್ 340 ಸೆಂಟಿಮೀಟರ್ ಎಕ್ಸ್ಟ್ರಾ 1141ನೇ ಕ್ವಶನ್ ಒಬ್ಬ ವ್ಯಕ್ತಿ ಪ್ರತಿಫಲಿಸುವ ಮೇಲ್ಮೈಯಿಂದ ಎಷ್ಟು ಮೀಟರ್ಗಿಂತ ಹೆಚ್ಚು ದೂರದಲ್ಲಿದ್ದಾಗ ಮಾತ್ರ ಪ್ರತಿಧ್ವನಿ ಕೇಳಿಸುತ್ತದೆ ಅಂದರೆ 17 ಮೀಟರ್ ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಯಾವ ಕಿರಣಗಳು ಬಳಸುತ್ತಾರೆ ಅಂದರೆ ಗಾಮಾ ಕಿರಣ ಸೂರ್ಯನ ಬೆಳಕಿನಲ್ಲಿ ಒಟ್ಟು ಎಷ್ಟು ಬಣ್ಣಗಳಿವೆ 7 ಬಣ್ಣ ಸೂರ್ಯನ ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂದು ಪ್ರಾಯೋಗಿಕವಾಗಿ ತೋರಿಸಿದ್ದ ವಿಜ್ಞಾನಿ ಯಾರು ಅಂದರೆ ಐಸಾಕ್ ನ್ಯೂಟನ್ ಹಗುರು ಬೆಳಕಿನಲ್ಲಿ ಗುಲಾಬಿ ಹಾಗೂ ಗುಲಾಬಿ ಹೂ ಕೆಂಪಾಗಿ ಕಾಣಲು ಯಾವ ಬಣ್ಣವನ್ನು ಪ್ರತಿಫಲಿಸುತ್ತದೆ ಕೆಂಪು ನೆಕ್ಸ್ಟ್ ಮನುಷ್ಯ ಕಣ್ಣಿನ ರೆಟಿನಾದ ಮೇಲೆ ಪ್ರತಿಬಿಂಬದ ಪರಿಣಾಮ ಸುಮಾರು ಎಷ್ಟು ಕಾಲ ಉಳಿಯುತ್ತದೆ -1/20 ಸೆಕೆಂಡ್ ಯಾವ ಉಷ್ಣತೆಯಲ್ಲಿ ನೀರಿನ ಸಾಂದ್ರತೆ ಗರಿಷ್ಠವಾಗಿರುತ್ತದೆ 4 ಡಿಗ್ರಿ ಸೆಂಟಿಗ್ರೇಡ್ ಯಾವ ಉಷ್ಣತೆಯಲ್ಲಿ ಘನವಸ್ತು ದ್ರವ ಸ್ಥಿತಿಗೆ ಬರುತ್ತದೆಯೋ ಅದನ್ನು ಏನೆಂದು ಕರೆಯುತ್ತಾರೆ ಕರಗುವ ಬಿಂದು ಯಾವ ಉಷ್ಣತೆಯಲ್ಲಿ ದ್ರವವು ಕುದಿತು ಅವಿಯಾಗಿ ರೂಪಾಂತರವಾಗುತ್ತದೆಯೋ
ಅದನ್ನು ಏನೆಂದು ಕರೀತಾರೆ ಅಂದ್ರೆ ಕುದಿಯೋ ಬಿಂದು. ಒತ್ತಡ ಹೆಚ್ಚಾದಾಗ ದ್ರವ ವಸ್ತುವಿನ ಕರಗುವ ಬಿಂದು ಏನಾಗುತ್ತದೆ ಅಂದರೆ ಕಡಿಮೆ ಆಗುತ್ತದೆ. ಕರಗುವ ಬಿಂದು ಎಷ್ಟು? 0 ಡಿಗ್ರಿ ಸೆಂಟಿಗ್ರೇಡ್. ನೆಕ್ಸ್ಟ್, ಸಮುದ್ರ ಮಟ್ಟದಲ್ಲಿ ಶುದ್ಧ ನೀರಿನ ಕುದಿಯುವ ಬಿಂದು ಎಷ್ಟು ಅಂದರೆ 100 ಡಿಗ್ರಿ ಸೆಂಟಿಗ್ರೇಡ್. ನಾವು ಬಳಸುವ ವಿದ್ಯುತ್ ಶಕ್ತಿಯನ್ನು ಯಾವ ಏಕಮಾನದಲ್ಲಿ ಅಳತೆ ಮಾಡುತ್ತಾರೆ ಅಂದರೆ ಕಿಲೋವ್ಯಾಟ್ಗಳಲ್ಲಿ. ವಿದ್ಯುತ್ ಶಕ್ತಿ ಕಾಂತೀಯ ಸೂಜಿಯನ್ನು ದಿಕ್ಷಲಟ ಮಾಡುತ್ತದೆ ಎಂದು ಕಂಡುಹಿಡಿದವರು ಯಾರು ಅಂದರೆ ಐರ್ ಸ್ಟೆಡ್. ಶಬ್ದ ತರಂಗಾಂತರಗಳನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ ಎಂದರೆ ಹರ್ಟ್ಸ್. ವಿದ್ಯುತ್ತನ್ನು ಸಂಗ್ರಹಿಸುವ ಸಾಧನದ ಹೆಸರೇನು ಅಂದರೆ ಸಂಗ್ರಾಹಕ. ಕರ್ನಾಟಕದಲ್ಲಿ ಭೂಕಂಪ ಮಾಪಕ ಕೇಂದ್ರ ಎಲ್ಲಿದೆ? ಗೌರಿಬಿದನೂರು. ವಾತಾವರಣದಲ್ಲಿ ಅತಿ ನೇರಳೆ ಕಿರಣವನ್ನು ಹೀರಿಕೊಳ್ಳುವ ಪದರ ಹೆಸರು ಓಝೋನ್. ವಾತಾವರಣ ಕಂಡುಹಿಡಿಯುವ ಭೂಮಿಯ ಮೇಲೆ ಬಲ ಯಾವುದಂದ್ರೆ ಗುರುತಾಕ್ಷಣ ಬಲ. ವಿದ್ಯುತ್ ಅಂಶವನ್ನು ಅಳೆಯುವ ಮಾನ ಯಾವುದಂದ್ರೆ ಕೂಲಾಂಬ್. ನಿರ್ಣಾತೀತ ಕಿರಣಗಳಿಗಿಂತ ಕಡಿಮೆ ತರಂಗಾಂತರ ಹೊಂದಿರುವ ಕಿರಣ ಯಾವುದಂದ್ರೆ ಕ್ಷಕಿರಣ. ಭೂಮಿಯ ಅತ್ಯಂತ ಹೊರಪದರವನ್ನು ಏನೆಂದು ಕರೆಯುತ್ತಾರೆ? ಸಿಯಾನ್. 1 ಔನ್ಸ್ಗೆ ಎಷ್ಟು ಗ್ರಾಮ್ಗಳು ಅಂದರೆ 31.1 ಗ್ರಾಮ್. ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ? ಜಿಯಾಲ್ಟ್, ಜಿಯಾಯ್ಡ್. ನೆಕ್ಸ್ಟ್, ಎಂಜಿನಿನ ವೇಗವನ್ನು ನಿಯಂತ್ರಿಸಲು ಉಪಯೋಗಿಸುವ ಸಾಧನ ಯಾವುದರು? ಗವರ್ನರ್. ಗವರ್ನರ್ ಭೌತಶಾಸ್ತ್ರವು ಮತ್ತು ರಸಾಯನಶಾಸ್ತ್ರವು ಎರಡೂ ವಿಷಯಗಳಲ್ಲಿ ಒಂದೊಂದು ನೋಬೆಲ್ ಪ್ರಶಸ್ತಿ ಪಡೆದ ಮಹಿಳೆ ಯಾರು? ಮೇರಿ ಕ್ಯೂರಿ. ಪ್ರಪಂಚವ್ಯಾಪಿ ಬಳಕೆಯಾಗುತ್ತಿರುವ ಮೂಲಮಾನ ಪದ್ಧತಿ ಯಾವುದೆಂದರೆ ಅಂತಾರಾಷ್ಟ್ರೀಯ ಪದ್ಧತಿ, SI. ನೆಕ್ಸ್ಟ್, ವಿಕಿರಣ ಪಟುತ್ವವನ್ನು ಅಳೆಯುವ ಮೂಲಮಾನ ಯಾವುದಂದರೆ ಕ್ಯೂರಿ. ಒಂದು ವಸ್ತುವನ್ನು ಎತ್ತರದ ಕಟ್ಟಡದಿಂದ ಎಸೆದಾಗ ಗಾಳಿಯಲ್ಲಿ ಆ ವಸ್ತುವಿನ ತೂಕ ಎಷ್ಟಿರುತ್ತದೆ? 0 ಕೆಜಿ. ಡೈನ್ ಇದು ಯಾವುದರ ಮಾಪಕ? ಒತ್ತಡ. ಬೆಳಕು ತನ್ನ ಮೂಲಕ ಹರಿದು ಹೋಗಲು ಬಿಡುವ ವಸ್ತುಗಳಿಗೆ ಏನೆನ್ನುತ್ತಾರೆ ಅಂದ್ರೆ ಪಾರದರ್ಶಕ ಎಂದು ಕರೆಯುತ್ತಾರೆ. ಸೂರ್ಯನ ಕಿರಣವು ಭೂಮಿಗೆ ತಲುಪಲು ಬೇಕಾಗುವುದು ಎಷ್ಟು? 8.5 ನಿಮಿಷ, 8.20 ನಿಮಿಷ. ರಾಕೆಟ್ಗಳಲ್ಲಿ ಬಳಸುವ ಇಂಧನ ಯಾವುದಂದ್ರೆ ಸೇಮೆಎಣ್ಣೆ. ಪ್ಯಾರಾ ಹೀಟ್ ಅಳತೆ ಪಟ್ಟಿಯಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂದರೆ 212 ಡಿಗ್ರಿ ಫ್ಯಾರನ್ಹೀಟ್. ನಾವಿಕರ ದಿಕ್ಸೂಚಿಯನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು ಅಂದರೆ ಚೀನಾ. ಅಯಸ್ಕಾಂತಗಳ ಯಾವ ಧ್ರುವಗಳ ಪರಸ್ಪರ ಆಕರ್ಷಿಸುತ್ತದೆ? ವಿಜಾತೀಯ ಧ್ರುವ. ಅಯಸ್ಕಾಂತ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ವಿಜ್ಞಾನಿ ಯಾರು ಅಂದರೆ ವಿಲಿಯಂ ಗಿಲ್ಬರ್ಟ್. ಅಯಸ್ಕಾಂತಗಳ ಯಾವ ಧ್ರುವಗಳ ಪರಸ್ಪರ ವಿಕರ್ಷಿಸುತ್ತದೆ? ಸಜಾತೀಯ ಧ್ರುವಗಳು. ಅಯಸ್ಕಾಂತ ಆಕರ್ಷಿಸುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ಕಾಂತೀಯ ವಸ್ತು. ಶಾಖವು ಶಕ್ತಿಯ ರೂಪ ಎಂದು ಮೊದಲಿಗೆ ತಿಳಿಸಿದ ವಿಜ್ಞಾನಿ ಯಾರು ಅಂದ್ರೆ ಜೂಲ್. ಶುಷ್ಕ ಕೋಶದಲ್ಲಿ ಗ್ರಾಫೈಟ್ ಕಡ್ಡಿ ಯಾವ ಧ್ರುವದ ರೀತಿ ಕೆಲಸ ಮಾಡುತ್ತದೆ ಅಂದರೆ ಧನ ಧ್ರುವ. ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂದರೆ ಆಲ್ಬರ್ಟ್ ಐನ್ಸ್ಟೈನ್. ವೇಗೋತ್ಕರ್ಷದ ಮೌಲ್ಯ ಧನ ಸಂಖ್ಯೆಯಾಗಿದ್ದರೆ ವೇಗ ಏನಾಗುತ್ತದೆ ಎಂದು ಹೇಳಿದ ಅರ್ಥ ಹೆಚ್ಚುತ್ತದೆ. ನಿಶ್ಚಲ ಸ್ಥಿತಿಯಲ್ಲಿ ಕಾಯದ ವೇಗ ಎಷ್ಟು? 0. ಆಕಾಶ ವೀಕ್ಷಣೆಗೆ ದೂರದರ್ಶಕವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು? ಗೆಲಿಲಿಯೋ. ದೀರ್ಘಕಾಲ ನಡೆಯಬಲ್ಲ ಲೋಲಕ ಗಡಿಯಾರ ರಚಿಸಿದವರು ಯಾರು ಅಂದರೆ ಕ್ರಿಶನ್ ಹೈಗನ್ಸ್. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದೊಂದು? ಕೆಲ್ವಿನ್. ಸೆಲ್ಸಿಯಸ್ ತಾಪ ಪದ್ಧತಿ ಪರಿಶೀಲಿಸಿದವರು ಯಾರು ಅಂದರೆ ಆಂಡರ್ಸನ್ ಸೆಲ್ಸಿಯಸ್. ಫ್ಯಾರನ್ಹೀಟ್ ತಾಪ ಪದ್ಧತಿಯನ್ನು ರೂಪಿಸಿದವರು ಯಾರು? ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್. ಕೆಲ್ವಿನ್ ಪದ್ಧತಿ ರೂಪಿಸಿದ ವಿಜ್ಞಾನಿ ಯಾರು ಅಂದರೆ ವಿಲಿಯಂ ಥಾಮನ್ಸನ್. ನೆಕ್ಸ್ಟ್,
ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಪದ್ಧತಿ ಎರಡರಲ್ಲೂ ಯಾವ ಉಷ್ಣತೆ ಒಂದೇ ಆಗಿರುತ್ತದೆ? 40. ನೆಕ್ಸ್ಟ್, ಮೊಟ್ಟ ಮೊದಲ ತಾಪಮಾನವನ್ನು ರೂಪಿಸಿದ ವಿಜ್ಞಾನಿ ಯಾರು? ಗೆಲಿಲಿಯೋ. ಗರಿಷ್ಠ ಕನಿಷ್ಠ ತಾಪಮಾನದಲ್ಲಿ ಗರಿಷ್ಠ ಉಷ್ಣತೆ ತೋರಿಸುವ ಕೊಳವೆಯಲ್ಲಿ ಬಳಸುವ ದ್ರವ ವಸ್ತು ಯಾವುದಂದ್ರೆ ಪಾದರಸ. ಗರಿಷ್ಠ ಕನಿಷ್ಠ ತಾಪಕದಲ್ಲಿ ಕನಿಷ್ಠ ಉಷ್ಣತೆ ತೋರಿಸುವ ಕೊಳವೆಯಲ್ಲಿ ಬಳಸುವ ದ್ರವ ವಸ್ತು ಯಾವುದಂದ್ರೆ ಆಲ್ಕೋಹಾಲ್. 1 ಗ್ರಾಂ ನೀರಿನ ತಾಪಮಾನ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾಗುವ ಉಷ್ಣತೆ ಏನೆಂದು ಕರೀತಾರೆ? ಕ್ಯಾಲೊರಿ. 1 ಕ್ಯಾಲೊರಿಗೆ ಎಷ್ಟು ಜೋಲ್ ಸಮ ಅಂದ್ರೆ 4.2 ಜೋಲ್ ಸಮ 1 ಕ್ಯಾಲೊರಿಗೆ. ವಸ್ತುಗಳು ನಮಗೆ ಗೋಚರಿಸುವಂತೆ ಅವಶ್ಯಕವಾದ ಶಕ್ತಿ ಯಾವುದಂದ್ರೆ ಬೆಳಕು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ಪಥವನ್ನು ಬದಲಿಸುವ ಕ್ರಿಯೆ ಏನೆಂದು ಕರೆಯುತ್ತಾರೆ ಅಂದರೆ ವಕ್ರಿ, ಬೆಳಕಿನ ವಕ್ರೀಭವನ. ದ್ಯುತಿತಂತು ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತಿಂದ? ಸಂಪೂರ್ಣ ಆಂತರಿಕ ಪ್ರತಿಫಲನ. ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಆಗುವ ಸಂಪೂರ್ಣ ಆಂತರಿಕ ಪ್ರತಿಫಲನಕ್ಕೆ ಪ್ರಚಲಿತ ಉದಾಹರಣೆ ಯಾವುದಂದ್ರೆ ಮರೀಚಿಕೆ ಅಥವಾ ಮರುಭೂಮಿಯಲ್ಲಿ. ಪ್ರಕೃತಿಯಲ್ಲಿ ಬೆಳಕಿನ ಚದುರುವಿಕೆಯಿಂದ ಉಂಟಾಗುವ ಕ್ರಿಯೆ ಯಾವುದೊಂದು ಕಾಮನವಿಲ್ಲ. ವಾಯುಮಂಡಲದ ಹೊರಕ್ಕೆ ಹೋಗಿ ಆಕಾಶ ನೋಡಿದಾಗ ಯಾವ ಬಣ್ಣ ಕಾಣುತ್ತದೆ? ಕಪ್ಪು. 202nd question, ಕಾಮನ ಬಿಲ್ಲು ಸೂರ್ಯನ ಯಾವ ದಿಕ್ಕಿಗೆ ಕಾಣಿಸುತ್ತದೆ? ವಿರುದ್ಧ. 1 ವಸ್ತುವಿನ ತಾಪವನ್ನು ಅಳೆಯುವ ಉಪಕರಣಕ್ಕೆ ಏನೆಂದು ಕರೆಯುತ್ತಾರೆ? ಉಷ್ಣಮಾಪಕ. ಸ್ಥಿತಿ ಬದಲಾವಣೆಗೆ ಒದಗಿಸಿದ ಶಾಖವನ್ನು ಏನೆಂದು ಕರೆಯುತ್ತಾರೆ? ಬಾಷ್ಪ, ಗುಪ್ತೋಷ್ಣ. ಶಾಖವು ತಮ್ಮ ಮೂಲಕ ಸುಲಭವಾಗಿ ಪ್ರಸಾರವಾಗಲು ಅವಕಾಶ ಕೊಡುವ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ಉಷ್ಣವಾಹಕ. 1 ಮಧ್ಯವರ್ತಿಯಲ್ಲಿ ಕಣಗಳ ಕಂಪನದಿಂದ ಶಾಖ ವರ್ಗಾವಣೆಯಾಗುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ ಅಂದರೆ ವಹನ ಕ್ರಿಯೆ. ಯಾವ ವಸ್ತುಗಳು ತಮ್ಮ ಮೂಲಕ ಶಾಖವನ್ನು ಪ್ರಸಾರವಾಗಲು ಬಿಡುವುದಿಲ್ಲೋ ಅವುಗಳನ್ನು ಏನೆಂದು ಕರೆಯುತ್ತಾನೆ? ಅವಾಹಕ. 1 ಮಧ್ಯವರ್ತಿಯಲ್ಲಿ ಕಣಗಳ ಚಲನೆಯಿಂದ ಶಾಖವು ಪ್ರಸಾರವಾಗಲು ಬಿಡುವುದಿಲ್ಲ ಅವುಗಳನ್ನು ಏನೆಂದು ಕರೆಯ ಅವಾಹಕ. ಒಂದು ಮಧ್ಯವರ್ತಿಯಲ್ಲಿ ಕಣಗಳ ಚಲನೆಯಿಂದ ಶಾಖವು ಪ್ರಸಾರವಾಗುವ ವಿಧಾನ ಏನೆಂದು ಕರೆಯುತ್ತಾರೆ? ಸಂವಹನ. ಸೂರ್ಯನ ಶಾಖವು ಭೂಮಿಗೆ ಯಾವ ವಿಧಾನದಿಂದ ಪ್ರಸಾರವಾಗುತ್ತದೆ? ವಿಕಿರಣ. ಬೆಳಕು ನುಣುಪಾದ ಮೇಲೆ ಬಿದ್ದಾಗ ಎಂಥ ಪ್ರತಿಫಲನ ಉಂಟಾಗುತ್ತದೆ? ನಿಯತ ಪ್ರತಿಫಲನ. ತೆರೆಯ ಮೇಲೆ ಪಡೆಯಲು ಸಾಧ್ಯವಾದ ಪ್ರತಿಬಿಂಬವನ್ನು ಏನೆಂದು ಕರೆಯುತ್ತಾರೆ? ಸತ್ಯ ಪ್ರತಿಫಲ ಪ್ರತಿಬಿಂಬ. ತೆರೆ ಮೇಲೆ ಪಡೆಯಲು ಸಾಧ್ಯವಿಲ್ಲದ ಪ್ರತಿಬಿಂಬವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಮಿಥ್ಯ ಪ್ರತಿಬಿಂಬ. ವಕ್ರ ಮೇಲ್ಮೈ ಇರುವ ದರ್ಪಣವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಗೋಲೀಯ ದರ್ಪಣ. ತಗ್ಗಾದ ಮೇಲ್ಮೈ ಪ್ರತಿಫಲ ಉಂಟು ಮಾಡುವ ದರ್ಪಣಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರೆ ನಿಮ್ನ ದರ್ಪಣ. ಉಬ್ಬಿದ ಭಾಗದಿಂದ ಪ್ರತಿಫಲನ ಹೊಂದುವ ದರ್ಪಣನೇ ಏನೆಂದು ಕರೀತಾರೆ ಅಂದರೆ ಭಿನ್ನ ದರ್ಪಣ. ಎಂಥ ಮೇಲ್ಮೈ ಮೇಲೆ ಬಿದ್ದಾಗ ಬೆಳಕು ನಿಯತ ಪ್ರತಿಫಲ ಹೊಂದುತ್ತದೆ ಅಂದರೆ ನುಣುಪಾಗಿಲ್ಲದ. ವಾಹನಗಳಲ್ಲಿ ಹಿನ್ನೋಟ ದರ್ಪಣ